ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಸ್ಪೀಕರ್ಗೆ ಎಸ್ಐಟಿ ಮಾಹಿತಿಯನ್ನು ನೀಡಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಲೋಕಸಭಾ ಸ್ಪೀಕರ್ಗೆ ಪ್ರಜ್ವಲ್ ಬಂಧನದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಎಸ್ಐಟಿ ಕೊಟ್ಟಿರುವಂತಹ ಮಾಹಿತಿ ಇದು. ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಹಾಲಿ ಹಾಸನ ಲೋಕಸಭಾ ಸಂಸದರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಕಳೆದ 35 ದಿವಸಗಳ ಕಾಲ ನಾಪತ್ತೆಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ 31:10 ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು. 31 ಮಧ್ಯರಾತ್ರಿ ಆತ ಬರ್ತಾರೆ. ಬಂದ ನಂತರದ ಸಂದರ್ಭದಲ್ಲಿ ವಶಕ್ಕೆ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಈ ನಂತರದ ಸಂದರ್ಭದಲ್ಲಿ ವಿಚಾರಣೆ ಕೂಡ ತೀವ್ರವಾಗಿದೆ. ಆರಂಭದಲ್ಲಿ ಮೆಡಿಕಲ್ ಟೆಸ್ಟ್, ಕೋರ್ಟ್ ಮುಂದೆ ಹಾಜರು, 7 ಕಸ್ಟಡಿ. ಸೊ ಈ ಎಲ್ಲ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಲೋಕಸಭಾ ಸ್ಪೀಕರ್ಗೆ ರವಾನೆ ಮಾಡಿದ್ದಾರೆ. ಯಾಕೆ? ಈತ ಹಾಲಿ ಸಂಸದ. ಹಾಗಾಗಿ ಲೋಕಸಭಾ ಸ್ಪೀಕರ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಎಸ್ಐಟಿ ನೀಡಿದೆ. ಇಮೇಲ್ ಹಾಗೂ ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನ ದೆಹಲಿ ಈ ಮುಖಾಂತರ ಪತ್ರವನ್ನು ರವಾನೆ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಈಗಾಗಲೇ ಎಸ್ಐಟಿ ಬಂಧಿಸಿದೆ. ಬಂಧನದ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಹಾಲಿ ಸಂಸದ ಮಾತ್ರ ಅಲ್ಲ, 2024 ಲೋಕಸಭಾ ಚುನಾವಣೆಯ ಸ್ಪರ್ಧಿ ಕೂಡ. ನಾಳೆ ಫಲಿತಾಂಶ ಬೇರೆ ಇದೆ. ಗೆದ್ದರೇನು ಸೋತರೇನು ಅನ್ನುವಂತಹ ಪ್ರಶ್ನೆಯ ನಡುವೆ ಎಸ್ಐಟಿ ಅಧಿಕಾರಿಗಳು ಲೋಕಸಭಾ ಸ್ಪೀಕರ್ಗೆ ಒಬ್ಬ ಹಾಲಿ ಸಂಸದನ ಮೇಲೆ ನಡೀತಾ ಇರುವಂತಹ ತನಿಖೆ, ಬಂಧನ ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ಗೆ ಈಗಾಗಲೇ ಪತ್ರ ಮೂಲಕ ಹಾಲಿ ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ತನಿಖೆ, ಬಂಧನದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಲೋಕಸಭಾ ಸ್ಪೀಕರ್ಗೆ ಎಸ್ಐಟಿ ತಂಡ ಪ್ರಜ್ವಲ್ ಬಂಧನದ ಬಗ್ಗೆ ಪತ್ರದ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದೆ. ಪತ್ರದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ? ಹಾಲಿ ಸಂಸದ ಆಗಿರುವುದರಿಂದಾಗಿ ಲೋಕಸಭಾ ಸ್ಪೀಕರ್ಗೆ ಇಲ್ಲಿನ ಬಂಧನ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದ, ಇದರ ಉದ್ದೇಶ ಏನು? ಯಾವುದೇ ಒಬ್ಬ ಜನಪ್ರತಿನಿಧಿ ಆದ್ರೂ ಕೂಡ ಅದು ರಾಜ್ಯದ ಮಟ್ಟಕ್ಕೆ ಬಂದಾಗ ಯಾವುದೇ ಶಾಸಕನ ಬಂಧನವಾದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಈ ಒಬ್ಬ ಶಾಸಕನನ್ನ ನಾವು ಬಂಧನ ಮಾಡಿದ್ದೇವೆ, ವಿಚಾರಣೆಯನ್ನ ನಡೆಸ್ತಾ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತಹ ವಿಧಾನಸಭಾ ಸ್ಪೀಕರ್ಗೂ ಕೂಡ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಅದು ಪತ್ರದ ಮುಖೇನ ಆಗಿರಬಹುದು ಮತ್ತು ಇಮೇಲ್ ಮಾಡುವ ಮುಖಾಂತರವಾಗೂ ಕೂಡ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಇದು ಈಗ ಎಲೆಕ್ಷನ್ ನಡೆದ್ರೂ ಕೂಡ ಇನ್ನು ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ಸದ್ಯಕ್ಕೆ ಬಂದಿಲ್ಲ, ಇನ್ನು ನಾಳೆ ಈ ರಿಸಲ್ಟ್ ಪ್ರಕಟವಾಗುತ್ತೆ. ಆದ್ರೆ ಅದಕ್ಕೂ ಮುಂಚೆಯೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಿರೋದ್ರಿಂದಾಗಿ ಆ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನ ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಹಾಲಿ ಸಂಸದನೊಬ್ಬನನ್ನ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಈ ರೀತಿಯಾಗಿ ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆ ಸ್ಪೀಕರ್ಗೆ, ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ನಿಮ್ಮ ಆ ಸದನದ ಒಬ್ಬ ಸದಸ್ಯನನ್ನ ನಾವು ಈ ರೀತಿಯಾಗಿ ಬಂಧನ ಮಾಡಿದ್ದೇವೆ, ಅದು ಇಂತಹದೇ ಪ್ರಕರಣದಲ್ಲಿ ಮತ್ತು ಇಂತಹ ಆರೋಪಗಳು ಈತನ ವಿರುದ್ಧವಾಗಿ ಇರುವಂತದ್ದು. ಹೀಗಾಗಿ ನಾವು ಕಾನೂನಾತ್ಮಕವಾಗಿ ಕೆಲವೊಂದು ಪ್ರಕ್ರಿಯೆಗಳನ್ನ ಮತ್ತು ತನಿಖೆಯನ್ನ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಕೋರ್ಟ್ ಮುಖೇನ ಒಂದು ಕಾನೂನಾತ್ಮಕವಾಗಿ ನಾವು ಇದನ್ನ ವಶಕ್ಕೆ ಪಡೆದುಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇರೋ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇದೇ ರೀತಿಯಾಗಿ ಈಗ ಇಮೇಲ್ ಮುಖಾಂತರವಾಗಿ ಮತ್ತು ರೆಸಿಡೆಂಟ್ ಕಮಿಷನರ್ ಕರ್ನಾಟಕ ಭವನಕ್ಕೆ ಹಾಗೇನೆ ದೆಹಲಿಗೆ ಪತ್ರದ ಮುಖಾಂತರವಾಗೂ ಕೂಡ ಈಗ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿದ್ದು ಮತ್ತು ಎಲ್ಲರಿಗೂ ಗೊತ್ತಿರುವಂತಹ ಪ್ರಕರಣ ಆದ್ರೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ರೀತಿ ಇರೋದ್ರಿಂದ ಯಾವುದೇ ಒಬ್ಬ ಸಂಸದನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಪತ್ರವನ್ನ ಬರೆದು ಇಮೇಲ್ ಮುಖಾಂತರವಾಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಅವರನ್ನ ನಾವು ಬಂಧನ ಮಾಡಿದ್ದೇವೆ, ವಿಚಾರಣೆ ನಡೆಸ್ತಾ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನ ಈಗ ಲೋಕಸಭಾ ಸ್ಪೀಕರ್ಗೂ ಕೂಡ ಕೊಟ್ಟಿರುವಂತದ್ದು. ಇನ್ನು ಈ ಲೋಕಸಭಾ ಸ್ಪೀಕರ್ ಕೂಡ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುವುದು, ಅಂತಂದ್ರೆ ಸಸ್ಪೆಂಡ್ ಮಾಡುವಂತಹ ಒಂದು ಅರ್ಹತೆಯನ್ನು ಕೂಡ ಹೊಂದಿರ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ಇನ್ನು ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಆರೋಪ ನಾವು ಎಷ್ಟೋ ಬಾರಿ ನೋಡ್ತಾ ಇರ್ತೀವಿ. ಸದನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ಅಥವಾ ಪ್ರೊಟೆಸ್ಟ್ ಮಾಡುವಂತಹ ಮತ್ತು ಮಾತನಾಡುವಂತಹ ಧಾಟಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಸ್ಪೀಕರ್ ಇವರನ್ನ ಅಮಾನತು ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಇರ್ತಾರೆ. ಅದೇ ರೀತಿಯಾಗಿ
ಯಾವುದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ಪೀಕರ್ ಅನರ್ಹಗೊಳಿಸುವಂತಹ ಒಂದು ಪವರ್ ಅನ್ನು ಕೂಡ ಹೊಂದಿರ್ತಾರೆ. ಅದು ಅವರ ಮೇಲಿರುವಂತಹ ಆರೋಪಗಳಾಗಿರ್ಬೋದು ಮತ್ತು ಪಕ್ಷದ ವಿರುದ್ಧವಾಗಿ ನಡೆದಂತಹ ಆರೋಪಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಮತ್ತು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಸಿಲುಕೊಂಡಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಒಂದು ಹಕ್ಕು ಕೂಡ ಸ್ಪೀಕರ್ಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಪತ್ರ ಬರೆದಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಯಾವ ನೋಡಬೇಕಾಗಿದೆ. ಲೋಕಸಭಾ ಸ್ಪೀಕರ್ ಯಾವ ರೀತಿಯ ಕ್ರಮ ತಗೊಳ್ತುಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆ ವಿಶ್ವ 2024 ಚುನಾವಣೆಯ ಸ್ಪರ್ಧಿ ಕೂಡ ರೈಟ್ ಸಂಪರ್ಕ ಕಡಿತಗೊಂಡಿದೆ. ಎಸ್, ಇಲ್ಲಿ ಗಮನಿಸಬೇಕಾದ ಹಲವಾರು ವಿಚಾರಗಳಿದ್ದಾವೆ. ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಆಗಿರೋದ್ರಿಂದಾಗಿ ಲೋಕಸಭಾ ಸ್ಪೀಕರ್ಗೆ ಒಬ್ಬ ಸಂಸದನ ತನಿಖೆ ಮತ್ತು ಬಂಧನದ ಸಮಗ್ರ ಮಾಹಿತಿಯನ್ನು ನೀಡಬೇಕಾಗತ್ತೆ. ಆ ಕರ್ತವ್ಯವನ್ನು SIT ಮಾಡಿದೆ. ಪತ್ರದ ಮೂಲಕ ಈಗಾಗಲೇ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಮಾಡಿದೆ. ಇದು ಒಂದು, ಯಾಕಂದರೆ ಆತ ಹಾಲಿ ಸಂಸದ, ರೈಟ್. ಇನ್ನೊಂದು ಆಯಾಮ ನಾವು ನೋಡಬೇಕಾಗತ್ತೆ. 2024 ಲೋಕಸಭಾ ಚುನಾವಣೆಯ ಸ್ಪರ್ಧೆ ಕೂಡ, ನಾಳೆ ಫಲಿತಾಂಶ ಕೂಡ ಹೊರಗೆ ಬರುತ್ತೆ. ಸೊ ಗೆದ್ದರೇನು ಸೋತರೇನು ಅನ್ನುವಂಥದ್ದು. ಸೊ ಸೋತರೆ ಆ ಸಂಸದನ ಪಟ್ಟದಿಂದ ಆಟೋಮೆಟಿಕ್ಕಾಗಿ ಆತ ಹೊರಗೆ ಬರಬೇಕಾಗತ್ತೆ. ಗೆದ್ದರೆ ಅಗೇನ್ ಈತ ಸಂಸದನಾಗಿ ಉಳಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸಂವಿಧಾನ ಏನು ಹೇಳುತ್ತೆ, ಆ ನಿಟ್ಟಿನಲ್ಲಿ ಲೋಕಸಭಾ ಸ್ಪೀಕರ್ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ, ಇದು ಬಹಳ ಮುಖ್ಯ. ಮತ್ತು 7 ಕಸ್ಟಡಿ. ಸೊ ಕಸ್ಟಡಿಯ ನಂತರ ಮತ್ತು ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ತಪ್ಪಿತಸ್ಥ ಅಂತಾಗುತ್ತಾ, ಆ ದೋಷಗಳಿಂದ ಆತ ಮುಕ್ತರಾಗಿ ಹೊರಗೆ ಬರ್ತಾರೆ, ಈ ಎಲ್ಲ ಆಯಾಮಗಳಲ್ಲಿ ನೋಡಿದ ನಂತರದ ಸಂದರ್ಭದಲ್ಲೇ ಯಾವ ರೀತಿಯ ಕ್ರಮ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.